ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ಪದ್ಮ ಏಕಾದಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಭಾದ್ರಪದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪರಿವರ್ತಿನಿ ಅಥವಾ ಪದ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ಪರಿವರ್ತಿನಿ ಎಂದರೆ ಪರಿವರ್ತನೆ ಎಂದರ್ಥ. ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ 4 ತಿಂಗಳುಗಳ ಕಾಲ ವಿಶ್ರಾಂತಿ ಸ್ಥಿತಿಗೆ ಹೋಗುತ್ತಾನೆ ಮತ್ತು ಈ ದಿನ ಅಂದರೆ ಭಾದ್ರಪದ ಮಾಸದ ಶುಕ್ಲ ಏಕಾದಶಿ ಎಂದು ಅವನು ತನ್ನ ಮಲಗುವ ಸ್ಥಿತಿಯನ್ನು ಬದಲಾಯಿಸುತ್ತಾನೆ, ಅಂದರೆ ಮಲಗುವ ಭಂಗಿಯನ್ನು ಬದಲಾಯಿಸುತ್ತಾನೆ ಎಂದರ್ಥ. ಅದಕ್ಕಾಗಿಯೇ ಇದನ್ನು ಪರಿವರ್ತಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಭಗವಂತನು ತನ್ನ ಬದಿಯನ್ನು ಬದಲಾಯಿಸುವ ಆ ಸಮಯದಲ್ಲಿ ಭಕ್ತನು ಎಚ್ಚರವಾಗಿರಬೇಕು ಎನ್ನುವ ನಂಬಿಕೆ ಇದೆ. ಈ ಉದ್ದೇಶದಿಂದ ಈ ದಿನ ರಾತ್ರಿ ಜಾಗರಣೆಯನ್ನು ಮಾಡಲಾಗುತ್ತದೆ. ಇದರಿಂದ ದೇವರ ಅನುಗ್ರಹವು ಉಳಿಯುತ್ತದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಇದರೊಂದಿಗೆ ವಿಷ್ಣುವಿನ ಪೂಜೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಲಾಗುತ್ತದೆ. ಈ ಬಾರಿ ಪರಿವರ್ತಿನಿ ಏಕಾದಶಿಯನ್ನು 17 ಅಂದರೆ ಈ ಶುಕ್ರವಾರ ಆಚರಿಸಲಾಗುತ್ತದೆ. ಧಾರ್ಮಿಕ ದೃಷ್ಟಿಕೋನದಿಂದ ಹೇಳುವುದಾದರೆ ಪರಿವರ್ತಿನಿ ಏಕಾದಶಿಯನ್ನು ಅತ್ಯಂತ ಶ್ರೇಷ್ಠ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ಪರಿವರ್ತಿನಿ ಏಕಾದಶಿಯು ದೇವಸಹಾಯಿನಿ ಮತ್ತು ದೇವ ಪ್ರಬೋಧಿನಿ ಏಕಾದಶಿಗಳಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಏಕಾದಶಿಯ ಶುಭ ಮುಹೂರ್ತ ಈ ರೀತಿ ಇದೆ. ಏಕಾದಶಿಯ ತಿಥಿ ಆರಂಭವಾಗುವುದು 16 ಬೆಳಿಗ್ಗೆ 9:36. ಏಕಾದಶಿ ತಿಥಿ ಮುಕ್ತಾಯ 17 ಬೆಳಿಗ್ಗೆ 8:07. ಪರಿವರ್ತಿನಿ ಏಕಾದಶಿ ಪಾರಣ ಸಮಯ 17 ಬೆಳಿಗ್ಗೆ 6:09 ಬೆಳಿಗ್ಗೆ 6:54. ಪರಿವರ್ತಿನಿ ಏಕಾದಶಿಯನ್ನು ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನ ಅವತಾರದ ಜನ್ಮ ದಿನಾಚರಣೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ವಿಷ್ಣುವಿನ ವಾಮನ ರೂಪವನ್ನು ಈ ದಿನದಂದು ಪೂರ್ಣ ಸಮರ್ಪಣೆಯೊಂದಿಗೆ ಪೂಜಿಸಲಾಗುತ್ತದೆ. ಭಕ್ತರು ಸಂತೋಷ ಮತ್ತು ಶಾಂತಿಯನ್ನು ಸಾಧಿಸಲು ಈ ದಿನ ಉಪವಾಸ ಮಾಡುತ್ತಾರೆ. ಹಾಗೆ ಮಾಡುವುದರಿಂದ ಅವರು ತಮ್ಮ ಹಿಂದಿನ ಪಾಪಗಳನ್ನು ಮತ್ತು ಕೆಟ್ಟ ಕರ್ಮಗಳಿಂದ ಮುಕ್ತರಾಗಬಹುದು. ಅಲ್ಲದೆ ಉಪವಾಸ ಆಚರಣೆಗಳನ್ನು ಮಾಡುವವರು ಸಾವಿನ ನಂತರ ಮೋಕ್ಷವನ್ನು ಪಡೆಯಬಹುದು. ಈ ದಿನ ಭಗವಾನ್ ವಿಷ್ಣುವಿನ ವಾಮನ ರೂಪವನ್ನು ಕಮಲದ ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು. ಪರಿವರ್ತಿನಿ ಏಕಾದಶಿಯ ಹಿರಿಮೆಯನ್ನು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ತಿಳಿಸಿದನು. ಈ ಏಕಾದಶಿಯನ್ನು ಮಾಡುವವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಏಕಾದಶಿಯ ಕಥೆ ಈ ರೀತಿ ಇದೆ. ದಂತಕಥೆಯ ಪ್ರಕಾರ ಭಕ್ತ ಪ್ರಾಣದ ಮಗನಾದ ಮಹಾಬಲಿಯು ಅತ್ಯಂತ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದನು. ಪ್ರಜೆಗಳು ಅವನನ್ನು ಪ್ರೀತಿಯಿಂದ ಬಲಿ ಚಕ್ರವರ್ತಿ ಎಂದು ಕರೆಯುತ್ತಿದ್ದರು. ಆತ ಅಸುರನಾಗಿದ್ದರೂ ಸಹ ದಯಾಳುವಾಗಿದ್ದನು, ಮಹಾನ್ ದಾನಿಯಾಗಿದ್ದನು. ತನ್ನ ಅಜ್ಜ ಭಕ್ತ ಪ್ರಹ್ಲಾದನಂತೆ ಅವನು ಸಹ ವಿಷ್ಣುವಿನ ಭಕ್ತನಾಗಿದ್ದನು. ಬಲಿಚಕ್ರವರ್ತಿಯು ಪ್ರಬಲ ರಾಜನಾಗಿದ್ದನು. ಅವನು ಯುದ್ಧ ಮಾಡಿ ಸ್ವರ್ಗ, ಭೂಮಿ ಮತ್ತು ಪಾತಾಳ ಸೇರಿದಂತೆ 3 ಗೆದ್ದನು. ನಂತರ ಸ್ವರ್ಗ ಲೋಕದ ರಾಜನಾದ ಇಂದ್ರನನ್ನು ಸ್ವರ್ಗದಿಂದ ಹೊರಹಾಕಿದನು. ಆಗ ದೇವತೆಗಳು ಯುದ್ಧದಲ್ಲಿ ತಮ್ಮ ಪ್ರವೇಶಿಸಿ ಬಲಿಯನ್ನು ಕೊಲ್ಲುವಂತೆ ವಿಷ್ಣುವನ್ನು ಕೇಳಿಕೊಂಡರು. ಬಲಿಚಕ್ರವರ್ತಿಯು 3 ಗೆದ್ದ ಸಂತೋಷಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಲು ಆರಂಭಿಸಿದನು. ಆಗ ಮಹಾವಿಷ್ಣು ವಾಮನ ಅವತಾರ ತಾಳಿ ಒಬ್ಬ ಕುಬ್ಜ ಬ್ರಾಹ್ಮಣನ ವೇಷದಲ್ಲಿ ಬಲಿಯ ಯಜ್ಞಶಾಲೆಗೆ ಹೋದನು. ಹೋಗಿ ಬಲಿಚಕ್ರವರ್ತಿಗೆ 3 ಜಾಗವನ್ನು ದಾನವಾಗಿ ಕೊಡುವಂತೆ ಕೇಳಿಕೊಂಡನು. ಅದರಂತೆ ಬಲಿಚಕ್ರವರ್ತಿಯು 3 ಜಮೀನನ್ನು ದಾನವಾಗಿ ಕೊಡುವಂತೆ ಒಪ್ಪಿಕೊಂಡನು. ಕೂಡಲೇ ಮಹಾವಿಷ್ಣು ವಾಮನ ಅವತಾರ ಬಿಟ್ಟು ತನ್ನ ತ್ರಿವಿಕ್ರಮ ಅವತಾರ ತಾಳಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತನು. ಮಹಾವಿಷ್ಣು ತನ್ನ ಮೊದಲ ಹೆಜ್ಜೆಯನ್ನು ಸ್ವರ್ಗದ ಮೇಲಿಟ್ಟನು, 2ನೇ ಹೆಜ್ಜೆಯನ್ನು ಭೂಮಿಯ ಮೇಲಿಟ್ಟನು. ನಂತರ 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಬಲಿಚಕ್ರವರ್ತಿಯು ತನ್ನ ತಲೆ ಬಾಗಿಸಿದನು. ಆಗ ಮಹಾವಿಷ್ಣು ಬಲಿಯ ತಲೆಯ ಮೇಲೆ ಅವನ 3ನೇ ಹೆಜ್ಜೆಯನ್ನು ಇಟ್ಟನು, ಅವನನ್ನು ಪಾತಾಳ ಲೋಕಕ್ಕೆ ತಳ್ಳಿದನು. ಆಗ ಮಹಾವಿಷ್ಣುವು ಬಲಿಚಕ್ರವರ್ತಿಯ ವಿಪರೀತ ಭಕ್ತಿ ಮತ್ತು ನಿಷ್ಠೆಯಿಂದ ಸಂತೋಷಗೊಂಡು ರಾಜನ ಜೊತೆಯಲ್ಲಿ ವಾಸಿಸುವ ಭರವಸೆ ನೀಡಿದರು. ಪರಿವರ್ತಿನಿ ಏಕಾದಶಿ ದಿನದಂದು ವಿಷ್ಣುವಿಗೆ ಕೇಸರಿ ಹಾಲಿನಿಂದ ಅಭಿಷೇಕ ಮಾಡಬೇಕು. ನಂತರ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅವನಿಗೆ ಅರ್ಪಿಸಬೇಕು. ಇದರಿಂದ ನಿಮ್ಮೆಲ್ಲ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಎಂದಿಗೂ ನಿಮ್ಮ ಬಳಿ ಹಣದ ಕೊರತೆ ಇರುವುದಿಲ್ಲ. ನೀವು ಯಾರಿಂದಲೋ ಅಥವಾ ಯಾವುದೋ ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಂಡು ಅದನ್ನು ತೀರಿಸಲು ಸಾಧ್ಯವಾಗದೇ ಇದ್ದಾಗ ಹೀಗೆ ಮಾಡಬಹುದು. ಸಾಲದ ಮರುಪಾವತಿ ಅಸಾಧ್ಯವೆನಿಸಿದಾಗ ನೀವು ಪರಿವರ್ತಿನಿ ಏಕಾದಶಿ ದಿನದಂದು ಅರಳಿ ಮರವನ್ನು ಪೂಜಿಸಬೇಕು. ಸೂರ್ಯ ಉದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕು ಹಾಗೂ ಸಂಜೆ ಸಮಯದಲ್ಲಿ ಅರಳಿ ಮರದ ಬಳಿ ದೀಪವನ್ನು ಹಚ್ಚಬೇಕು. ಅರಳಿ ಮರದಲ್ಲಿ ವಿಷ್ಣು ಲಕ್ಷ್ಮಿಯೊಂದಿಗೆ ನೆಲೆ ಆಗಿದ್ದಾನೆ ಎನ್ನುವ ನಂಬಿಕೆಯಿಂದ ಪರಿವರ್ತಿನಿ ಏಕಾದಶಿಯಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ನಮ್ಮೆಲ್ಲಾ ರೀತಿಯ ಸಾಲಗಳು ಬಹುಬೇಗ ನಿವಾರಣೆ ಆಗುತ್ತದೆ. ಈ ದಿನ ಅಂದರೆ ಏಕಾದಶಿ ದಿನದಂದು ತುಳಸಿಯನ್ನು ಪೂಜೆ ಮಾಡಬೇಕು. ವಿಷ್ಣುವಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ವಿಷ್ಣುವಿನ ಯಾವುದೇ ಅವತಾರವನ್ನು ನಾವು ಪೂಜಿಸುವಾಗ ತುಳಸಿಯೊಂದಿಗೆ ಪೂಜಿಸಬೇಕು. ಪರಿವರ್ತಿನಿ ಏಕಾದಶಿ ಎಂದು
ಸಂಜೆ ಪ್ರದೋಷ ಕಾಲ ಸಮಯದಲ್ಲಿ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಇದರಿಂದ ತಾಯಿ ಲಕ್ಷ್ಮಿಯು ಸಂತೋಷಗೊಳ್ಳುತ್ತಾಳೆ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಂಪತ್ತು ಪ್ರಾಪ್ತವಾಗುತ್ತದೆ. ಈ ಏಕಾದಶಿ ದಿನದಂದು ಹಸುಗಳಿಗೆ ಆಹಾರವನ್ನು ದಾನ ಮಾಡಿದಷ್ಟು ಪುಣ್ಯ ಲಭ್ಯವಾಗುತ್ತದೆ. ಏಕಾದಶಿ ದಿನದಂದು ವಿಷ್ಣುವನ್ನು ಪೂಜಿಸಿದ ನಂತರ ಹಸುಗಳಿಗೆ ತಪ್ಪದೆ ಪಾಲಕ್ ಸೊಪ್ಪನ್ನು ತಿನ್ನಲು ನೀಡಬೇಕು. 33 ಕೋಟಿ ದೇವರುಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಹಸುವಿಗೆ ಆಹಾರವನ್ನು ನೀಡಿದರೆ ನಮ್ಮ ಬಡತನವು ದೂರವಾಗುವುದು ಮತ್ತು ಸಂತೋಷದ ಜೀವನ ಲಭಿಸುವುದು. ಪರಿವರ್ತನೆ ಏಕಾದಶಿ ದಿನದಂದು ದಾನವನ್ನು ಕೂಡ ಮಾಡಬೇಕು. ಪರಿವರ್ತನೆ ಏಕಾದಶಿ ದಿನದಂದು ಗೋಧಿ ಹಿಟ್ಟು, ಬಟ್ಟೆ ಮತ್ತು ಸಿಂಧೂರವನ್ನು ದಾನವಾಗಿ ನೀಡಬೇಕು. ಇದು ಸಾಲದಿಂದ ಮುಕ್ತಿ ಪಡೆಯಲು ಸಹಕರಿಸುತ್ತದೆ. ಆದರೆ ನೀವು ದಾನ ಮಾಡುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶವೇನೆಂದರೆ ದಾನವನ್ನು ಕೇವಲ ನಿರ್ಗತಿಕ ವ್ಯಕ್ತಿಗಳಿಗೆ ಮಾತ್ರ ಮಾಡಬೇಕು. ಈ ರೀತಿ ಏಕಾದಶಿ ಎಂದು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಉಪವಾಸ ಮಾಡುವುದರಿಂದ ಮನೋಕಾಮನೆಗಳೆಲ್ಲವೂ ಈಡೇರುವುದು. ಯಶಸ್ವಿ ಜೀವನಕ್ಕಾಗಿ ಈ ಏಕಾದಶಿಯನ್ನು ಆಚರಿಸಲಾಗುವುದು. ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ದುಡ್ಡಿನ ಸಮಸ್ಯೆಗಳು ದೂರವಾಗುವುದು. ಫ್ರೆಂಡ್ಸ್, ಇದೇ ರೀತಿ ಧಾರ್ಮಿಕ ಮಾಹಿತಿಗಳಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಕನ್ನಡವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.